ಲಿಂಬೆ ಜ್ಯೂಸ್ ಕುಡಿದ್ರೆ ಆರೋಗ್ಯಕ್ಕೆ ಅನೇಕ ಲಾಭಗಳು. ಲಿಂಬೆ ಹಣ್ಣಿನಲ್ಲಿ ಅಡುಗೆಗೆ ಸ್ವಾದವನ್ನ ಹೆಚ್ಚಿಸುವ ಗುಣ ಮಾತ್ರ ಅಲ್ಲದೆ ನಮ್ಮ ಆರೋಗ್ಯದ ಸ್ವಾದವನ್ನ ಕೂಡ ಹೆಚ್ಚಿಸುವ ಗುಣವೂ ಇದೆ. ಇದರಲ್ಲಿನ ಸಿಟ್ರಸ್ ಅಂಶ ಇರೋದ್ರಿಂದ ಆರೋಗ್ಯಕರ ಎಂದು ಹೆಚ್ಚಿನವರಿಗೆ ಗೊತ್ತಿರದೇ ಇರಬಹುದು. ಆದ್ರೆ ಒಂದು ನಿಂಬೆಯಲ್ಲಿ 10ಕ್ಕೂ ಹೆಚ್ಚಿನ ಆರೋಗ್ಯವರ್ಧಕ ಗುಣಗಳೇ ಇವೆ ಎನ್ನುವುದು ತಿಳಿದುಕೊಳ್ಳಬೇಕು. ನಿಂಬೆ ಹಣ್ಣು ವಾಂತಿ, ತಲೆ ಸುತ್ತುವುದನ್ನ ತಡೆಯುತ್ತದೆ. ಆದ್ರಿಂದಲೇ ದೂರ ಪ್ರಯಾಣ ಮಾಡುವಾಗ ವಾಂತಿ ಬರುವುದನ್ನು ತಡೆಗಟ್ಟಲು ಇದನ್ನ ಮನೆಮದ್ದಾಗಿ ಬಳಸುವುದುಂಟು. ಒಂದು ನಿಂಬೆಯಲ್ಲಿ 5% ಸಿಟ್ರಿಕ್ ಆಸಿಡ್, ವಿಟಮಿನ್ ಬಿ, ರೈಬೋಫ್ಲೇವಿನ್, ಕ್ಯಾಲ್ಸಿಯಂ, ರಂಜಕ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಅಂಶಗಳು ಇರುತ್ತವೆ. ಇನ್ನು ಅಜೀರ್ಣ ಸಮಸ್ಯೆ ಉಂಟಾದ್ರೆ ಹೊಟ್ಟೆ ಉಬ್ಬುವುದು, ಕೆಳ ಹೊಟ್ಟೆ ಎಳೆದಂತಾಗುವುದು, ಗ್ಯಾಸ್ ಮುಂತಾದ ತೊಂದರೆಗಳಿಗೆ ಪ್ರತಿದಿನ ನಿಂಬೆ ಶರಬತ್ ಕುಡಿದ್ರೆ ಸಾಕು, ಈ ಸಮಸ್ಯೆಯಿಂದ ದೂರ. ಅಷ್ಟೇ ಅಲ್ಲದೆ ಇದು ಮುಟ್ಟಿನ ಹೊಟ್ಟೆ ನೋವನ್ನು ಸಹ ಕಡಿಮೆ ಮಾಡುತ್ತದೆ. ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಉಂಟಾದರೆ 2-3 ಲೋಟ ನಿಂಬೆ ಜ್ಯೂಸ್ ಕುಡಿದ್ರೆ ನೋವು ಕಡಿಮೆ ಆಗುತ್ತದೆ. ಹಾಗೆ ತ್ವಚೆಯ ಸೌಂದರ್ಯಕ್ಕೆ ನಿಂಬೆ ಹಣ್ಣನ್ನ ಸೌಂದರ್ಯ ವರ್ಧಿಸುವ ಮಾಂತ್ರಿಕ ಎಂದು ಹೇಳಬೇಕು. ಅನೇಕ ಸೌಂದರ್ಯ ಸಮಸ್ಯೆಗಳಿಗೆ ಪರಿಹಾರ ನಿಂಬೆ ರಸದಲ್ಲಿದೆ. ಇನ್ನು ಬಂದು ಹಲ್ಲಿನ ಶುಚಿತ್ವಕ್ಕೆ, ಬಾಯಿ ದುರ್ವಾಸನೆ ಬರದಿರಲು, ಹಲ್ಲು ಬಿಳುಪಾಗಲು ಹಲ್ಲುಜ್ಜಿದ ನಂತರ ಒಂದು ತುಂಡು ನಿಂಬೆ ಹಣ್ಣಿನಿಂದ ಉಜ್ಜಿದ್ರೆ ಸಾಕು, ನಿಮ್ಮ ಹಲ್ಲು ಫಳಫಳ ಅಂತ ಹೊಳಿತವೆ. ಗಂಟಲಿನ ತೊಂದರೆಗೆ ಸಹ ಈ ನಿಂಬೆ ಹಣ್ಣನ್ನ ಬಳಸಿ ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ದೇಹದ ತೂಕ ಹೆಚ್ಚಾಗುವುದನ್ನ ತಡೆಯುವಲ್ಲಿ ನಿಂಬೆ ರಸ ತುಂಬಾ ಸಹಾಯಕಾರಿ. ಪ್ರತಿದಿನ ಜೇನು ಹಾಕಿ ಮಾಡಿದ ನಿಂಬೆ ಜ್ಯೂಸ್ ಕುಡಿಯುವವರು ಸಮತೂಕದಿಂದ ಇರ್ತಾರೆ. ಹೃದಯದ ಸಮಸ್ಯೆ ಇರುವವರು ಇದನ್ನು ತಮ್ಮ ಆಹಾರ ಕ್ರಮದಲ್ಲಿ ಬಳಸೋದೊಳ್ಳೆಯದು, ಏಕೆಂದ್ರೆ ಇದರಲ್ಲಿ ಪೊಟ್ಯಾಷಿಯಂ ಅಧಿಕ ಇದ್ದು ದೇಹದಲ್ಲಿನ ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಕೆಲವರಿಗೆ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದ್ರೆ ಅಥವಾ ಕಮ್ಮಿಯಾದ್ರೆ, ಧೂಳಿನಲ್ಲಿ ಓಡಾಡಿದ್ರೆ ಉಸಿರಾಟದ ತೊಂದರೆ ಉಂಟಾಗುತ್ತೆ. ಹೀಗೆ ಇರುವವರು ನಿಂಬೆ ರಸ ಕುಡಿದ್ರೆ ಸಾಕು, ಉಸಿರಾಟದ ತೊಂದರೆ ಮಾಯ ಆಗುತ್ತೆ. ದೇಹದಲ್ಲಿರುವ ಕಲ್ಮಶ ಹಾಗೂ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹೊರಹಾಕಿ ಮೂಳೆಗಳ ಆರೋಗ್ಯವನ್ನ ಇದು ಹೆಚ್ಚಿಸುತ್ತದೆ. ನಿಂಬೆ ರಸವನ್ನ ಕಾಲರಾ, ಮಲೇರಿಯಾದಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಗುಣಪಡಿಸಲು ಬಳಸಲಾಗುತ್ತದೆ. ಇದು ರಕ್ತವನ್ನ ಶುದ್ಧೀಕರಿಸುತ್ತದೆ. ಜ್ವರ ಬಂದಾಗ ತುಂಬಾ ಬೆವರುವುದು ತಡೆಯಲು ನಿಂಬೆ ಜ್ಯೂಸ್ ಸಹಾಯ ಮಾಡುತ್ತದೆ. ಇನ್ನು ವಿಟಮಿನ್ ಸಿ ಎಲ್ಲಾ ಆಹಾರ ಪದಾರ್ಥಗಳ ರೋಗ ನಿರೋಧಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ಹೀಗೆ ನಿಂಬೆ ಸೇವನೆಯಿಂದ ನಾವು ಇಷ್ಟೆಲ್ಲಾ ಲಾಭಗಳನ್ನ ಪಡೆಯುತ್ತೇವೆ ಎಂದಾಗ ಸುಲಭವಾಗಿ ಸಿಗುವ ಪ್ರಕೃತಿ ದತ್ತವಾದ ನಿಂಬೆಯನ್ನ ನಾವೇಕೆ ಬಳಸಬಾರದು? ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.